ಗುರುದೇವ ತಮ್ಮ ಕಿಂಚಿತ್ ಸೇವೆಗೆ ಅವಕಾಶ ನೀಡಿದ್ದು ನಮ್ಮ ಪೂರ್ವ ಪುಣ್ಯ. ವೆಂಕಣ್ಣ, ಶ್ರೀ ಹರಿವಾಯ ಗುರುಗಳ ಮೇಲೆ ನೀನಿಟ್ಟಿರುವ ಶ್ರದ್ಧೆ ಭಕ್ತಿ ನಮ್ಮ ಶ್ರೀಮಠದವರೆಲ್ಲರಿಗೂ ನೀನು ತೋರಿದ ಆದರಾತಿಥ್ಯ ಗೌರವಗಳನ್ನು ಕಂಡು ನಮಗೆ ಅತೀವ ಸಂತಸವಾಯಿತು. ಮನುಷ್ಯನ ಹುಟ್ಟು ಬೆಳವಣಿಗೆ ನಂತರದ ಅವನ ಅಭಿವೃದ್ಧಿ ಯಶಸ್ಸು ಶ್ರೇಯಸ್ಸು ಎಲ್ಲವೂ ಪೂರ್ವ ನಿರ್ಧಾರಿತವಾಗಿದ್ದರೂ ಪ್ರಯತ್ನವೂ ಸಹ ಭವಿಷ್ಯದ ಪ್ರಮುಖ ಅಂಶ. ಗುರು ಹಿರಿಯರು ದೈವದ ಅನುಗ್ರಹವಿದೆ ಎಂದು ಕೈಕಟ್ಟಿ ಸುಮ್ಮನೆ ಕುಳಿತುಕೊಂಡರೆ ಎಂತಹ ಭಾಗ್ಯಶಾಲಿಯಾದರೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಾರ. ಅದಕ್ಕಾಗಿಯೇ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಎಂದು ಹೇಳಿರುವುದು. ಪ್ರಯತ್ನವನ್ನೇ ಮಾಡದೆ ಫಲದ ನಿರೀಕ್ಷೆಯನ್ನಿಟ್ಟುಕೊಳ್ಳುವುದು ಮೂರ್ಖತನದ ಪರಮಾವಧಿ. ವೆಂಕಣ್ಣ, ನೀನಾದರೂ ಬಾಲ್ಯವನ್ನು ಪೆದ್ದುತನದಲ್ಲಿ ಕಳೆದವನಾಗಿದ್ದರೂ ಇಂದು ಶ್ರೀ ಹರಿವಾಯುಗುರುಗಳ ಕೃಪೆಯಿಂದ ಆಶೀರ್ವಾದದ ಫಲದಿಂದ ರಾಜ್ಯದ ದಿವಾನನ ಪಟ್ಟಕ್ಕೆ ಏರುವ ಯೋಗವನ್ನು ಪಡೆದಿದ್ದೀಯೇ. ನೀನು ಪೆದ್ದನಾಗಿದ್ದರೂ ಸಹ ನೀನು ಮಾಡಿದ ಪುಣ್ಯದ ಭಾಗ್ಯ ವಿಶೇಷದಿಂದಲೇ ಇಂದು ಈ ಮಟ್ಟಕ್ಕೆ ಏರಿದ್ದೀಯೇ. ಅಂದು ನಿನ್ನ ಅಜ್ಜಿಯವರು ನೀನು ದನ ಕಾಯುತ್ತಿದ್ದೀಯಲ್ಲ ಎಂದು ಸಂಕಟಪಟ್ಟಿದ್ದರು. 33 ಕೋಟಿ ದೇವತೆಗಳ ಆವಾಸ ಸ್ಥಾನವೇ ಧೇನು ರೂಪವಾಗಿದ್ದು ಆ ಕಾಮಧೇನುವಿನ ಸೇವೆಯೇ ಇಂದು ನಿನ್ನನ್ನು ದೀವಾನನನ್ನಾಗಿಸಿದೆ. ನೀನು ಅಂದು ನಿಸ್ವಾರ್ಥತೆಯಿಂದ ನಿನ್ನ ಕರ್ತವ್ಯವನ್ನು ನೆರವೇರಿಸಿದೆಯಲ್ಲ, ಅದೇ ನಿನ್ನನ್ನು ಇಂದಿಗೂ ಕಾಪಾಡುತ್ತಿರುವುದು. ನಿನ್ನನ್ನು ನೋಡುತ್ತಿದ್ದರೆ ನಮಗೊಂದು ಸುಭಾಷಿತ ನೆನಪಾಗುತ್ತಿದೆ. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಹಿ ವಿಜ್ಞಾತು ಮರಹಸಿ. ನೀನು ಲೋಕೋತ್ತರನಿದ್ದೀಯ ವೆಂಕಣ್ಣ, ಶ್ರೀ ಹರಿವಾಯು ಗುರುಗಳ ಕೃಪಾ ಕಟಾಕ್ಷ ಎಂದಿಗೂ ಎಂದೆಂದಿಗೂ ನಿನ್ನ ಮೇಲಿರುತ್ತದೆ. ದಿವಾನರೇ, ತಮ್ಮ ಮನೆಯಲ್ಲಿ ಇರಿಸಿಕೊಂಡಿದ್ದ ಧಾರ್ಮಿಕ ಕಾರ್ಯವು ಸಾಂಗವಾಗಿ ನೆರವೇರಿತೆ. ಗುರುಗಳ ಕೃಪೆ, ತಮ್ಮ ಕರುಣೆಯಿಂದ ಎಲ್ಲವೂ ನೆರವೇರಿತು. ಆದರೆ ನಮ್ಮದೊಂದು ಬೇಡಿಕೆ ಇದೆ. ಅದೇನದು ಹೇಳಿ. ಗುರುಗಳು ಮಹಿಮಾನ್ವಿತರು, ಅವರನ್ನು ಕರೆತಂದು ಅರಮನೆಯಲ್ಲಿ ಪಾದಪೂಜೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಅದನ್ನೇ ಅರಿಕೆ ಮಾಡಿಕೊಳ್ಳಲು ಬಂದಿದ್ದೇನೆ. ಆಗಬಹುದು, ಯಾವಾಗ ಕರೆತರುತ್ತೀರಿ? ಗುರುಗಳಲ್ಲಿ ಸಮಯ ಕೇಳಿ ನಿರ್ಧರಿಸುತ್ತೇನೆ. ಗುರುಗಳನ್ನು ಅರಮನೆಗೆ ಕರೆತಂದಿದ್ದೇ ಆದರೆ ಅವರ ಪಾದ ಧೂಳಿನಿಂದ ಅರಮನೆ ಪವಿತ್ರವಾಗಿ ರಾಜ್ಯ ಸಮೃದ್ಧಿ ಹೊಂದುತ್ತದೆ. ನಿಮಗೆ ಆ ನಂಬಿಕೆ ಇರುವುದರಿಂದ ನಾನು ನಿಮ್ಮ ಮಾತನ್ನು ಗೌರವಿಸುತ್ತೇನೆ. ಧನ್ಯವಾದಗಳು ಸ್ವಾಮಿ. ಗುರುಗಳಲ್ಲಿ ಸಮಯ ತಿಳಿದು ಅವರನ್ನು ಅರಮನೆಗೆ ಕರೆತಂದೆ.
ಹಾಗೆಯೇ ಅವರ ಪಾದಪೂಜೆಗೆ ಸಕಲ ವ್ಯವಸ್ಥೆಯನ್ನು ಅರಮನೆಯ ಗೌರವಕ್ಕೆ ತಕ್ಕಂತೆ ಸಿದ್ಧಗೊಳಿಸಿ. ಎಲ್ಲೂ ಲೋಪವಾಗಬಾರದು. ಆಯ್ತು ಸ್ವಾಮಿ. ಹಾ ದಿವಾನರೇ, ಹಿಂದೆ ಕಂದನಾತಿಯಲ್ಲಿ ಹಾಗೊಂದು ವೇಳೆ ಗುರುಗಳು ದಿವಾನರು ಹೇಳಿದಂತೆ ಅಪರೋಕ್ಷ ಜ್ಞಾನಿಗಳಾಗಿದ್ದರೆ? ಹಾಗಿದ್ದರೆ ಪರೀಕ್ಷೆ ನಡೆಯಲಿ.